ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಪ್ರತಿ ತಿಂಗಳು ಕೂಡ ಎರಡು ಸಲ ಏಕಾದಶಿ ಬರುತ್ತೆ. ಒಂದು ಸಲ ಚಂದ್ರ ಕ್ಷೀಣಿಸುವಾಗ ಬರುತ್ತೆ, ಮತ್ತೊಂದು ಏಕಾದಶಿಯು ಚಂದ್ರ ಪ್ರಬಲವಾಗುವಾಗ ಬರುತ್ತದೆ. ಇದನ್ನೇ ನಾವು ಕೃಷ್ಣ ಪಕ್ಷದ ಏಕಾದಶಿ ಮತ್ತು ಶುಕ್ಲ ಪಕ್ಷದ ಏಕಾದಶಿ ಅಂತ ಕರೆಯೋದು. ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಅಂತ ಕರಿತೀವಿ. ಈ ದೇವಶಯನಿ ಏಕಾದಶಿಯು ಅತ್ಯಂತ ಶಕ್ತಿಯುತವಾದ ಏಕಾದಶಿಯಾಗಿದೆ. ಈ ದೇವಶಯನಿ ಏಕಾದಶಿಯ ದಿನದಂದು ನಾವು ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿದರೆ ಎಷ್ಟೇ ಹಣದ ಸಮಸ್ಯೆಗಳು ಇದ್ದರೂ ಕೂಡ ಮಂಜಿನಂತೆ ಕರಗುತ್ತವೆ. ಅದರಲ್ಲೂ ಸಾಲದ ಸಮಸ್ಯೆಗಳು ಹೆಚ್ಚಾಗಿದ್ದರೆ, ಸಾಲದ ಹಣವನ್ನು ತೀರಿಸುವುದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ, ಎಷ್ಟೇ ದುಡಿದರೂ ಕೂಡ ಸಾಲವನ್ನು ತೀರಿಸುವುದಕ್ಕೆ ಆಗ್ತಾ ಇಲ್ಲ ಅನ್ನುವವರು ಈ ದೇವಶಯನಿ ಏಕಾದಶಿಯ ದಿನದಂದು ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿ ನೋಡಿ. ಈ ದೇವಶಯನಿ ಏಕಾದಶಿಯ ದಿನದಂದು ವಿಷ್ಣುವು ನಾಲ್ಕು ತಿಂಗಳ ಕಾಲ ಯೋಗ ನಿದ್ರೆಗೆ ಜಾರುತ್ತಾನೆಯಂತೆ. ವಿಷ್ಣುವು ದೇವುತ್ಥಾನ ಏಕಾದಶಿಯ ದಿನದಂದು ಯೋಗಾನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ, ಅಂದರೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಎಚ್ಚರಗೊಳ್ಳುತ್ತಾನೆ. ವಿಷ್ಣುವು ನಿದ್ದೆಗೆ ಜಾರಿದ ಇನ್ನಾಲ್ಕು ತಿಂಗಳ ಅವಧಿಯನ್ನು ಚತುರ್ಮಾಸ ಅಂತ ಕರೀತವ್ರೆ. ಈ ದೇವಶಯನಿ ಏಕಾದಶಿಯ ದಿನದಂದೇ ಚತುರ್ಮಾಸವು ಪ್ರಾರಂಭವಾಗುವುದು. ಒಟ್ಟು ನಾಲ್ಕು ತಿಂಗಳ ಕಾಲ ಚತುರ್ಮಾಸವು ಇರುತ್ತೆ. ವಿಷ್ಣುವು ಯೋಗ ನಿದ್ರೆಗೆ ಜಾರಿದ ಸಮಯದಲ್ಲಿ, ಅಂದರೆ ಆ ನಾಲ್ಕು ತಿಂಗಳ ಕಾಲ, ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಮದುವೆ, ನಾಮಕರಣ, ಗೃಹ ಪ್ರವೇಶ, ಈಗ ಯಾವುದೇ ಒಂದು ಶುಭ ಕೆಲಸಗಳನ್ನು, ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಈ ಬಾರಿ ದೇವಶಯನಿ ಏಕಾದಶಿಯು ಜೂನ್ 29ನೇ ತಾರೀಕು ಗುರುವಾರದಂದು ಬಂದಿದೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯು ಪ್ರಾರಂಭವಾಗುವುದು ಜೂನ್ 29ನೇ ತಾರೀಕು ಗುರುವಾರ ಬೆಳಗಿನ ಜಾವ 3:19 ಪ್ರಾರಂಭವಾದರೆ ಜೂನ್ 30ನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ 2:43 ಮುಕ್ತಾಯವಾಗುತ್ತೆ. ನಾವು ಜೂನ್ 29ರಂದು ಗುರುವಾರದಂದು ದೇವಶಯನಿ ಏಕಾದಶಿಯನ್ನು ಆಚರಣೆ ಮಾಡಬೇಕು. ಈ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಹರಿಶಯನಿ ಏಕಾದಶಿ, ಪದ್ಮ ಏಕಾದಶಿ, ಆಷಾಢಿ ಏಕಾದಶಿ ಅಂತಲೂ ಕೂಡ ಹಲವಾರು ಹೆಸರುಗಳಿಂದ ಕರೀತಾರೆ. ಈ ದೇವಶಯನಿ ಏಕಾದಶಿಯ ದಿನದಂದು ಉಪವಾಸವನ್ನು ಮಾಡಬೇಕು, ಅಂದರೆ ಏಕಾದಶಿಯ ವ್ರತವನ್ನು ಆಚರಣೆ ಮಾಡುವವರು ಉಪವಾಸವಿದ್ದು ಪೂಜೆಯನ್ನು ಮಾಡಬೇಕು. ಇದರಿಂದ ಮೋಕ್ಷ ಸಿಗುತ್ತದೆ. ಹಾಗೆಯೇ ಉಪವಾಸ ಅಂದರೆ ಏಕಾದಶಿಯ ದಿನದಂದು ಅನ್ನವನ್ನು ಸೇವನೆ ಮಾಡಬಾರದು ಮತ್ತು ದೇವರಿಗೆ ಅನ್ನದ ನೈವೇದ್ಯವನ್ನು ಕೂಡ ಮಾಡಬಾರದು. ಪ್ರತಿಯೊಂದು ಏಕಾದಶಿಯನ್ನು ಕೂಡ ವಿಷ್ಣು ದೇವರಿಗೆ ಅಂತಲೇ ಅರ್ಪಿಸಲಾಗಿದೆ. ಈ ದೇವಶಯನಿಯ ಏಕಾದಶಿಯ ದಿನದಂದು ವಿಷ್ಣುವನ್ನು ವಿಶೇಷವಾಗಿ ಪೂಜಿಸಿದರೆ ಸಂಪತ್ತು, ಐಶ್ವರ್ಯ ಲಭಿಸುತ್ತದೆ. ಹಾಗೆಯೇ ಈ ದೇವಶಯನಿ ಏಕಾದಶಿಯ ದಿನದಂದು ಈ ಒಂದು ಚಿಕ್ಕ ಕೆಲಸವನ್ನು ಮನೆಯಲ್ಲಿ ಪೂಜೆ ಮಾಡುವ ಸಮಯದಲ್ಲಿ ಮಾಡಿಕೊಳ್ಳಿ. ಏನೆಂದರೆ, ನೀವು ಮನೆಯಲ್ಲಿ ಏಕಾದಶಿಯ ಪೂಜೆಯನ್ನು ಮಾಡಬೇಕಾದ್ರೆ, ವಿಷ್ಣು ದೇವರನ್ನು ಪೂಜಿಸಬೇಕಾದರೆ, ಅಥವಾ ನಿಮ್ಮ ಮನೆಯಲ್ಲಿ ವಿಷ್ಣು ದೇವರ ಫೋಟೋ ವಿಗ್ರಹ ಏನೂ ಇರಲಿಲ್ಲ ಅಂದರೂ ಪರವಾಗಿಲ್ಲ, ಲಕ್ಷ್ಮೀ ಫೋಟೋ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಆ ಲಕ್ಷ್ಮೀ ದೇವಿಯ ಮುಂಭಾಗದಲ್ಲಿ ಒಂದು ಹಳದಿ ಬಟ್ಟೆಯನ್ನು ತಗೊಂಡು 7 ನಾಣ್ಯಗಳನ್ನು, ತಪ್ಪಿದ್ರೆ 7 ಕವಡೆಗಳನ್ನು ಆ ಹಳದಿ ಬಟ್ಟೆಯಲ್ಲಿ ಹಾಕಿ, ಒಂದು ಹಳದಿ ದಾರವನ್ನು ತಗೊಂಡು 7 ಗಂಟುಗಳನ್ನು ಹಾಕಿ ಅದನ್ನು ಕಟ್ಬಿಡಿ. ಒಂದು ಹಳದಿ ಬಟ್ಟೆಯಲ್ಲಿ 7 ನಾಣ್ಯ ಅಥವಾ 7 ಕವಡೆಗಳನ್ನು ಹಾಕಿ, ಒಂದು ಹಳದಿ ದಾರದಿಂದ 7 ಗಂಟುಗಳನ್ನು ಹಾಕಿ ಆ ಬಟ್ಟೆಯನ್ನು ಕಟ್ಟಬೇಕು. ಆ ಗಂಟನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಿದ ನಂತರ ನಿಮ್ಮ ಬೀರುವಿನಲ್ಲಿ ಹಣ ಇಡುವ ಜಾಗದಲ್ಲಿ ಅದನ್ನು ಇಟ್ಟುಬಿಡಿ. ಈ ಒಂದು ಚಿಕ್ಕ ಪರಿಹಾರವನ್ನು ದೇವಶಯನಿ ಏಕಾದಶಿಯ ದಿನದಂದು ಮಾಡುವುದರಿಂದ ಎಷ್ಟೇ ಹಣದ ಸಮಸ್ಯೆಗಳು, ಅದರಲ್ಲೂ ಮುಖ್ಯವಾಗಿ ಸಾಲದ ಸಮಸ್ಯೆಗಳು ಇದ್ದರೆ ನಿವಾರಣೆಯಾಗುತ್ತವೆ. ಸಾಲವನ್ನು ತೀರಿಸೋದಕ್ಕೆ ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಿದೆ ಅಂತ ಅನ್ನುವವರು ಈ ಒಂದು ಚಿಕ್ಕ ಪರಿಹಾರವನ್ನು ದೇವಶಯನಿ ಏಕಾದಶಿಯ ದಿನದಂದು ಮಾಡಿ ನೋಡಿ. ಹಾಗೆಯೇ ಇನ್ನೊಂದು ಪರಿಹಾರವನ್ನು ಕೂಡ ನೀವು ಈ ದೇವಶಯನಿ ಏಕಾದಶಿಯ ದಿನದಂದು ಮಾಡಿಕೊಳ್ಬೋದು. ಏನೆಂದರೆ, ವಿಷ್ಣುವು ಅರಳಿ ಮರದಲ್ಲಿ ನೆಲೆಸಿರುತ್ತಾರೆ ಅನ್ನುವ ನಂಬಿಕೆ ಇದೆ. ಹಾಗಾಗಿ ದೇವಶಯನಿ ಏಕಾದಶಿಯ ದಿನದಂದು ಬೆಳಗ್ಗೆ ತಪ್ಪಿದರೆ ಸಂಜೆ ಈ ಒಂದು ಚಿಕ್ಕ ಪರಿಹಾರವನ್ನು ಅರಳಿ ಮರದ ಹತ್ತಿರ ಮಾಡಿ. ಏನೆಂದರೆ, ಅರಳಿ ಮರದ ಹತ್ತಿರ ಹೋಗಿ ಒಂದು ತಾಮ್ರದ ಚೊಂಬಿನಲ್ಲಿ ಶುದ್ಧವಾದ ನೀರನ್ನು ತಗೊಂಡೋಗಿರಿ. ಆ ಶುದ್ಧವಾದ ನೀರನ್ನು ಅರಳಿ ಮರದ ಬುಡಕ್ಕೆ ಅರ್ಪಿಸಿ, ನಂತರ ಸ್ವಲ್ಪ ಸಕ್ಕರೆಯನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಒಂದು ಚಿಕ್ಕದಾದ ದೀಪವನ್ನು ಬೆಳಗಿಸಬೇಕು. ಮಣ್ಣಿನ ದೀಪವನ್ನು ಬೆಳಗಿಸಬೇಕು, ಹೊಸದಾದ ಮಣ್ಣಿನ ದೀಪವನ್ನೇ ತಗೊಂಡೋಗಿರಬೇಕು. ತುಪ್ಪ ಇಲ್ಲ ಅಂದರೆ ನೀವು ದೇವರಿಗೆ ಪ್ರತಿನಿತ್ಯ ಹಚ್ಚುವಂಥ ಎಣ್ಣೆಯನ್ನು ಹಾಕಿ ಒಂದು ದೀಪವನ್ನು ಹಚ್ಚಿ, ಆ ದೀಪವನ್ನು ವಾಪಸ್ ಮನೆಗೆ ತರಬಾರ್ದು. ದೀಪವನ್ನು ಹಚ್ಚಿಟ್ಟು ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಸಾಲಗಳು ಏನೇನಿದೆ ಎಲ್ಲವೂ ಕೂಡ ತೀರಲಿ, ಹಣದ ಸಮಸ್ಯೆಗಳು ಇದ್ದರೆ ತೀರಲಿ, ಬೇರೆ ಯಾವುದಾದ್ರೂ ಕಷ್ಟಗಳು ಇದ್ದರೆ, ಬೇರೆ ಯಾವುದಾದ್ರೂ ಕೆಲಸಗಳು ಆಗಬೇಕಾಗಿದ್ದರೆ ಅದೆಲ್ಲವನ್ನು ಕೂಡ ಹೇಳಿಕೊಂಡು ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ನಂತರ ಪ್ರಾರ್ಥನೆಯನ್ನು ಮಾಡಿ ಆ ದೀಪವನ್ನು ಅಲ್ಲೇ ಬಿಟ್ಟು ಮನೆಗೆ ಬರಬೇಕು. ಈ ಒಂದು ಪರಿಹಾರವನ್ನು ಕೂಡ ಏಕಾದಶಿಯ ದಿನದಂದು ಮಾಡುವುದರಿಂದ ವಿಷ್ಣುವು ಸಂಪ್ರೀತನಾಗುತ್ತಾನೆ.
ಈ ದೇವಶಯನಿ ಏಕಾದಶಿಯ ಪೂಜೆಯನ್ನು ಯಾವ ರೀತಿಯಾಗಿ ಮನೆಯಲ್ಲಿ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.